ಏನು ಹೇಳ್ತೀರಾ ಮಂದ್ರೆ ದೇವೇಗೌಡರು ಈಗ ತಮ್ಮ ಊರಿಗೆ ಬರ್ತಾ ಇರುವಂತದ್ದು ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಇಲ್ಲಿ ಗೆಲ್ಲೋ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ದೇವೇಗೌಡರು ಬರ್ತಾ ಇರೋದು ಒಂದು ಬಲ ನಿಖಿಲ್ ಕುಮಾರ್ ಸ್ವಾಮಿಗೆ ಒಂದು ಬಲ 30,000 ಓಟು ಹೆಚ್ಚುಗೋತಿದೆ ಅವ್ರು ಬರೋದು 30,000 ಓಟು ಹೆಚ್ಚುಗೋತಿದೆ ದೇವೇಗೌಡರು ಇಲ್ಲದೆ ಇದ್ರೆ ಈಗ ಅಣಗಟ್ಟೆಲ್ಲಿ ಸಿಕ್ತಿತ್ತು ದೇವೇಗೌಡರು ಇಲ್ಲದೆ ಇದ್ರೆ ಇವರೆಲ್ಲಿ ಬರ್ತಿದ್ರು ದೇವೇಗೌಡರಿಂದ ಈ ಅಣಗಟ್ಟು ಕಟ್ಲಾಗಿ ಇವ್ರಿಗೆ ಸಿಕ್ಕಿರೋದು ಏಗೆಸ್ಗೆ ಈಗೆಲ್ಲಿ ಏಗೆಸ್ಗೆ ಕೊಟ್ಟಾರು ಓಟ ಎಲ್ಲ ದೇವೇಗೌಡರ ಮಗ ನಿಮ್ಮ ಅಂಬಂಗರಿಗೆ ಕೊಡೋದು ಓಟ ಜನ ಎಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಎಲ್ಲ ನಿಖಿಲ್ ಕುಮಾರ್ ಸ್ವಾಮಿಗೆ ಅವನು ಓಡ್ತಾ ಇರಬೇಕು ಇವನು ಅವನು ಯೋಗೇಶ್ ಅವನಲ್ಲ ಅವನು ಓಡ್ತಾ ಇರಬೇಕು ಆ ಕಡೆ ಯೋಗೇಶ್ವರ ಅವರು ನೀರು ಅವರ ಈ ವಿಚಾರದಲ್ಲಿ ಕೆಲಸ ಅವರೇ ಅವ್ರು ಇವ್ರು ಕೊಟ್ಟೋತ್ಕೆ ಬಿ ಜೆ ಪಿ ಅವರು ಸದಾನಂದ ಗೌಡ 150 ಕೋಟಿ ಕೊಟ್ಟೋತ್ಕೆ ಯೋಗೇಶ್ವರು ಮಾಡಿರೋದು ಇಲ್ಲಿ ಇಲ್ಲದೆ ಇದ್ರೆ ಅಲ್ಲಿಂದ ಮಾಡೋನು ಎಲ್ಲಿ ಬರೋದು ದುಡ್ಡು ಯೋಗೇಶ್ಗೆ ಎಲ್ಲಿ ಮಾಡೋನು ದುಡ್ಡು ಯೋಗೇಶ್ ಪ್ರಿಂಟ್ ಓದ್ತಾನೆ ಕುಮಾರಸ್ವಾಮಿ ಅವರು ಹಿಂದಿನ ಎರಡು ಬಾರಿ ತಮ್ಮ ಚನ್ನಪಟ್ಟಣದ ಶಾಸಕರಾಗಿದ್ದರು ಅವರ ಅವಧಿಯಲ್ಲಿ ಕೆಲಸಗಳಾಗಿತ್ತ ಅವರ ಅವಧಿಯಲ್ಲಿ ಕೆಲಸ ಆಗಿರೋದು ಎಲ್ಲ ರೋಡ್ಗಳು ನೋಡಿ ಅವರ ಅವಧಿಯಲ್ಲೇ ಕೆಲಸ ಆಗಿರೋದು ಇನ್ನು ಇವನ ಅವಧಿಯಲ್ಲಿ ಏನು ಕೆಲಸ ಆಗಿದ್ದದು ಇವರ ಅವಧಿಯಲ್ಲಿ ಏನು ಕೆಲಸ ಆಗಿಲ್ಲ ಯಾವ ರೋಡು ನೋಡು ಕುಮಾರಸ್ವಾಮಿ ಅವಧಿಯಲ್ಲಿ ಆಗಿರೋದು ಗತ್ತಬೇಕಲ್ಲ ದುಡ್ತರುಕ್ಕೆ ಮೇಗಲಿಂದ ದುಡ್ತರುಕ್ಕೆ ಗತ್ತಬೇಕಲ್ಲ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನು ಸಿ ಪಿ ಯೋಗೇಶ್ವರ ಅವರು ಗೆದ್ದರೆ ಅನುದಾನ ತರ್ತಾರೆ ಅಂತ ಅನ್ಸಲ್ವಾ ಸಿ ಪಿ ಯೋಗೇಶ್ವರ್ ಏನು ಗೆದ್ದರೆ ಕೊಟ್ಟಾರ ಅನ್ಬೋದಲ್ವಾ ಅವ್ರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಯಾತ ಕರ್ಕೊಂಡವ್ರೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಅವ್ರು ಯಾತ ಕರ್ಕೊಂಡವ್ರು ಇವನು ಉಪಾಯ ಮಾಡಿ ಅಂತ ಅದು ಹೇಳೋಕ್ಕಾಗೋದಿಲ್ಲ ಏನಿಲ್ಲ ಎಲ್ಲ ಎಲ್ಲ ನಿಖಿಲ್ಗೆ ಓಟು